हाय फ्रेंड्स, एवरीडे स्पेशल फूड यूट्यूब चैनल के आत्मीय स्वागत। इवत्तु नावु माडुत्तिरो रेसिपी एंतदंद्रे बन्सी रवे उप्पिट्। मोदलिगे बन्सी रवे उप्पिट माडलु ओंदु टीस्पून ओंदु कप नष्टु रवे मत्तु ओंदु कट माडिरो ईरुळ्ळि, नंतर ओंदिष्टु कोत्तंबरि सोप्पु, ओंदु टोमाटो कट माडिरो टोमाटो, नंतर मूरु हसी मेणसिनकायि, नंतर मत्तु ಕರಿಬೇವು, ಎರಡು ಟೀಸ್ಪೂನಷ್ಟು ಉದ್ದಿನ ಬೇಳೆ, ಇದಿಷ್ಟು ಉಪ್ಪಿಟ್ಟು ಮಾಡಲು ಬೇಕಾಗಿರುವ ಸಾಮಗ್ರಿಗಳು. ನಂತರ ಇವಾಗ ಒಂದು ಬಾಂಡ್ಲಿಯಲ್ಲಿ ಎಣ್ಣೆನ ಹಾಕಿ ಅದನ್ನ ಕಾಯ್ಲಿಕ್ಕಿಡೋಣ. ಕಾಯ್ಲಿಕ್ಕಿಟ್ಟ ನಂತರ ಅದಕ್ಕೆ ಸಾಸಿವೆ, ಒಂದು ಟೀಸ್ಪೂನಷ್ಟು ಸಾಸಿವೆ, ನಂತರ ಒಂದು ಟೀಸ್ಪೂನಷ್ಟು ಜೀರಿಗೆ, ನಂತರ ಎರಡು ಟೀಸ್ಪೂನಷ್ಟು ಉದ್ದಿನ ಬೇಳೆ ಮತ್ತು ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಇದಿಷ್ಟನ್ನು ಹಾಕಿ ಇನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡ ನಂತರ ಮತ್ತೆ ಇದಕ್ಕೆ ಇದಿಷ್ಟು ಫ್ರೈ ಮಾಡ್ಕೊಂಡ ನಂತರ ಆಮೇಲೆ ಟೊಮಾಟೊ ಹಾಕಬೇಕು. ಯಾಕಂದರೆ ಟೊಮಾಟೊನು ಮೊದಲೇ ಹಾಕಿ ಫ್ರೈ ಮಾಡಿಬಿಟ್ರೆ ಈರುಳ್ಳಿ ಚೆನ್ನಾಗಿ ಬೇಯೋದಿಲ್ಲ. ಅದಕ್ಕೋಸ್ಕರ ಮೊದಲೇ ಇದನ್ನ ಟೊಮಾಟೊ ಹಾಕೋಕ್ಕಿಂತ ಮುಂಚೆನೇ ಅದನ್ನು ಫ್ರೈ ಮಾಡ್ಕೊಳ್ಳಿ. ಮತ್ತು ಟೊಮಾಟೊ ಹಾಕಿದ ನಂತರನೂ ಒಮ್ಮೆ ಫ್ರೈ ಮಾಡ್ಕೊಳ್ಳಿ. ಇವಾಗ ಟೊಮಾಟೊ ಹಾಕೋಣ. ಟೊಮಾಟೊ ಹಾಕಿ ಮತ್ತೊಮ್ಮೆ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ಇಷ್ಟು ಫ್ರೈ ಮಾಡಿಕೊಂಡು ಇವಾಗ ಮತ್ತೊಂದು ಬಾಣಲಿಯಲ್ಲಿ ರವೆ ಹುರಿಲಿಕ್ಕೆ ಮತ್ತೊಂದು ಬಾಣಲಿ ಇಡೋಣ. ಬಾಣಲಿಯಲ್ಲಿ ಎಣ್ಣೆ ಹಾಕಿ ಇವಾಗ ರವಾನ ಕೆಂಪಗಾಗೋವರೆಗೂ ಹುರಿಯೋಣ. ರವಾನ ಇಷ್ಟು ಇವಾಗ ಇದರಲ್ಲಿ ಆಗಿರುತ್ತಲ್ಲ ಇದರಷ್ಟು ಕೆಂಪಗಾಗುವವರೆಗೂ ಹುರಿಯೋಣ. ಇವಾಗ ಮತ್ತೊಂದು ಮಾಣಲಿಯಲ್ಲಿ ನೀರು ಕಾಯ್ಲಿಕ್ಕಿಡೋಣ. ಉಪ್ಪಿಟ್ಟಿಗೆ ಹಾಕಲಿಕ್ಕೆ ನೀರು ಕಾಯ್ಲಿಕ್ಕಿಡೋಣ. ಫುಲ್ ಕಾಯಬೇಕು ಅದು. ಇವಾಗ ಇದು ಒಗ್ಗರಣೆಗೆ ಈ ಕಾಯ್ದು ಹುರಿದಿರೋ ಈ ಒಗ್ಗರಣೆಗೆ ಹುರಿದಿರೋ ಇದನ್ನು ಹಾಕ್ಕೊಳ್ಬೇಕು. ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು. ಮಿಕ್ಸ್ ಮಾಡ್ಕೋ ಮಾಡ್ತಾ ಇರಬೇಕು, ಯಾಕಂದರೆ ಒಗ್ಗರಣೆ ಎಲ್ಲ ರವೆ ಎಲ್ಲನೂ ಮಿಕ್ಸ್ ಆಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಂದರೆ ಉಪ್ಪಿಟ್ಟು ಚೆನ್ನಾಗಿ ಹದವಾಗಿ ಬರುತ್ತದೆ. ಇವಾಗ ಒಂದು ಟೀಸ್ಪೂನಷ್ಟು ಉಪ್ಪು, ಉಪ್ಪನ್ನ ಹಾಕಿ ಮತ್ತೆ ಅದನ್ನು ಮಿಕ್ಸ್ ಮಾಡೋಣ. ಮಿಕ್ಸ್ ಚೆನ್ನಾಗಿ ಮಾಡಬೇಕು, ಯಾವಾಗಲೂ ಮಿಕ್ಸ್ ಚೆನ್ನಾಗಿ ಮಾಡಬೇಕು. ಅಂದರೆ ಇದು ಆಗುತ್ತದೆ, ಚೆನ್ನಾಗಿ ಟೇಸ್ಟ್ ಬರುತ್ತದೆ. ಇವಾಗ ಇದು ಹಾಕ್ಕೊಳ್ಳೋಣ. ಇವಾಗ ಇದನ್ನಿಷ್ಟು ಮಾಡ್ಕೊಳ್ಳೋದು. ಇದು ಇವಾಗ ಕಾಯ್ಲಿಕ್ಕಿಟ್ಟಿರೋ ನೀರನ್ನ ಇದಕ್ಕೆ ಹಾಕ್ಕೊಳ್ಳೋಣ. ಕಾಯ್ಲಿಕ್ಕಿಟ್ಟಿರೋ ನೀರನ್ನ ಇದಕ್ಕೆ ಹಾಕಿ ಇದನ್ನ ನೀರು ಹಾಕುವಾಗ ಅದನ್ನ ತಿರುಗಿಸ್ತಾ ಇರಬೇಕು. ಅದನ್ನ ತಿರುಗಿಸ್ತಾ ಇದ್ರೆ ಇಲ್ಲಿ ತಿರುಗಿಸ್ತಾ ಇದ್ರೆ ಅದು ಗಂಟು ಗಂಟಾಗಿ ರವೆ ಗಂಟು ಗಂಟಾಗಿ ಉಪ್ಪಿಟ್ಟು ಚೆನ್ನಾಗಿ ಬರೋಲ್ಲ. ಅದಕ್ಕೋಸ್ಕರ ಅದನ್ನ ನೀರು ಹಾಕ್ಕೊಳ್ತಾ ಚೆನ್ನಾಗಿ ಇದು ತಿರುಗಿಸ್ತಾ ಇರಬೇಕು. ಅಂದರೆ ಉಪ್ಪಿಟ್ಟು ಚೆನ್ನಾಗಿ ಬರುತ್ತದೆ. ಇದನ್ನ ಇವಾಗ ಚೆನ್ನಾಗಿ ಬರುತ್ತೆ. ಇವಾಗ ಅದನ್ನು ಕೊತ್ತಂಬರಿ ಹಾಕಿ ಒಂದು ಟೀಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ಳೋಣ. ಸಕ್ಕರೆ ಹಾಕಿದ ನಂತರ ಅದಕ್ಕೆ ಒಂದು ಮುಚ್ಚಳನ ಮುಚ್ಚಿ ಒಂದು 10 ನಿಮಿಷದವರೆಗೂ ಬಿಟ್ಬಿಡೋಣ. ಆಮೇಲೆ ಒಂದು 10 ನಿಮಿಷ ಆದಮೇಲೆ ಗ್ಯಾಪ್ ಆಫ್ ಮಾಡಿ ಅದನ್ನ ಹಾಗೆ ಇಡಬೇಕು. ಹಾಗೆ ಬಿಟ್ಟು ಮತ್ತೊಂದು 10 ನಿಮಿಷ ಹಾಗೆ ಬಿಡಬೇಕು. ಆ ನಂತರ ಅದಕ್ಕೆ 10 ನಿಮಿಷ ಆದಮೇಲೆ ಅದನ್ನು ತೆಗೆದು ಉಪ್ಪಿಟ್ಟು ರೆಡಿಯಾಗಿರುತ್ತೆ. ಇದಿಷ್ಟು ಉಪ್ಪಿಟ್ಟು ಬನ್ಸಿ ಉಪ್ಪಿಟ್ಟು ಮಾಡುವ ವಿಧಾನ ಇದು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅ ವಿಡಿಯೋ.